ಇನ್ನು ಹುಬ್ಬಳ್ಳಿ ಘಟನೆಯನ್ನ ಖಂಡಿಸಿದ್ದಾರೆ ಸಿಟಿ ರವಿ ಅವರು. ಡಿಜೆ ಹಳ್ಳಿ ಕೆಜೆ ಹಳ್ಳಿ ಮಾದರಿಯ ಘಟನೆಯನ್ನ ನಾವು ಸಹಿಸೋದಿಲ್ಲ, ಬೇದಿಯಲ್ಲಿ ನಿಂತು ಯಾಕೆ ಗೂಂಡಾಗಿರಿ ಮಾಡುತ್ತಿದ್ದಾರೆ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ ಸಿಟಿ ರವಿ ಅವರು. ಹುಬ್ಬಳ್ಳಿ ಘಟನೆಯನ್ನ ಖಂಡನೆ ಮಾಡಿದ್ದಾರೆ ಅವರು. ಡಿಜೆ ಹಳ್ಳಿ ಕೆಜೆ ಹಳ್ಳಿ ಮಾದರಿ ಘಟನೆಯನ್ನ ಸಹಿಸಲ್ಲ, ಇವರು ಸಣ್ಣ ಸಣ್ಣ ಸಂಗತಿಗಳಿಗೆ ಯಾಕೆ ಕೆರಳುತ್ತಾರೆ, ಬೇದಿಯಲ್ಲಿ ನಿಂತು ಯಾಕೆ ಗೂಂಡಾಗಿರಿ ಮಾಡುತ್ತಿದ್ದಾರೆ, ದೂರು ಕೊಟ್ಟರೆ ಕಾನೂನು ಪ್ರಕಾರವಾಗಿ ಕ್ರಮ ಕೈಗೊಳ್ತಾರೆ, ಕಾನೂನು ಕೈಗೆತ್ತಿಕೊಳ್ಳುವ ಅಧಿಕಾರವನ್ನ ಇವರಿಗೆ ಯಾರು ಕೊಟ್ಟರು ಅನ್ನುವ ಪ್ರಶ್ನೆಯನ್ನ ಕೇಳಿದ್ದಾರೆ. ಈ ನೆಲದ ಕಾನೂನಿಗೆ ಗೌರವ ಕೊಡೋದು ಕಲೀಲಿ ಮೊದಲು. ಸೆಕ್ಯುಲರ್ಗಳು ಈಗ ಯಾಕೆ ಬಾಯಿ ಮುಚ್ಚಿಕೊಂಡಿದ್ದಾರೆ? ಹುಬ್ಬಳ್ಳಿ ಘಟನೆಯನ್ನ ಖಂಡಿಸಿದ್ದಾರೆ ಸಿಟಿ ರವಿ. ಸಿಟಿ ರವಿ ಅವರು ಈ ಒಂದು ಘಟನೆಯನ್ನ ಖಂಡಿಸಿದ್ದಾರೆ, ಜೊತೆಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ನೆಲದ ಕಾನೂನಿಗೆ ಗೌರವ ಕೊಡೋದನ್ನ ಕಲಿಬೇಕು, ಸೆಕ್ಯುಲರ್ಗಳು ಈಗ ಯಾಕೆ ಬಾಯಿ ಮುಚ್ಚಿಕೊಂಡಿದ್ದಾರೆ ಎಂಬ ಪ್ರಶ್ನೆಯನ್ನ ಕೇಳಿದ್ದಾರೆ. ಪ್ರಮುಖವಾಗಿ ಡಿಜೆ ಹಳ್ಳಿ ಕೆಜೆ ಹಳ್ಳಿ ಮಾದರಿಯಲ್ಲಿ ಈ ಘಟನೆ ನಡೆದಿದೆ ಅಂತ ಹೇಳಿದ್ದಾರೆ. ಒಂದು ಸ್ಟೇಟಸ್ ನ ಹಾಕಿದ ಕಾರಣಕ್ಕೆ ಅವನ ಮೇಲೆ ಕಾನೂನು ಕ್ರಮ ಕೈಗೊಳ್ಳೋಣ. ಸ್ಟೇಟಸ್ ಹಾಕಿರೋನ ಪತ್ತೆ ಹಚ್ಚೋಣ, ಪ್ರಚೋದಿಸಿದ ಕಾರಣಕ್ಕೋಸ್ಕರ ಸ್ಟೇಟಸ್ ಹಾಕಿರೋದ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳೋಣ. ಆದರೆ ಯಾಕೆ ಕೆರಳಿ ನಿಂತು ಕಾನೂನು ಕೈಗೆ ಎತ್ಕೊಳ್ಳೋ ಕೆಲಸ ಮಾಡ್ತಾರೆ? ಗಲಾಟೆ ಮಾಡೋದಕ್ಕೋಸ್ಕರ ಕಾಯ್ತಾ ಇರ್ತಾರ? ಹೇಳಿ, ಅಖಂಡ ಶ್ರೀನಿವಾಸ ಮೂರ್ತಿಯ ಮನೆಗೆ ಬೆಂಕಿ ಹಾಕಿದ್ರು, 150ಕ್ಕೂ ಹೆಚ್ಚು ವಾಹನಗಳನ್ನು ಸುಟ್ಟರು, ಅಂಗಡಿ ಮನೆ ಮಳಿಗೆಗಳನ್ನು ಸುಟ್ಟರು. ಆವಾಗಲೂ ಇಂಥದೇ ಒಂದು ಸಣ್ಣ ಸ್ಟೇಟಸ್ನ ಆಧಾರವಾಗಿ ಇಟ್ಕೊಂಡೇನೆ. ಇವತ್ತು ಇಂಥದೇ ಒಂದು ಸಣ್ಣ ಸ್ಟೇಟಸ್ನ ಆಧಾರವಾಗಿ ಇಟ್ಕೊಂಡು ಮಾಡ್ತಾರೆ ಅಂತ ಹೇಳಿದ್ರೆ ನನ್ನ ಮಾನಸಿಕತೆ ಯಾವ ರೀತಿದು? ಈ ನೆಲದ ಕಾನೂನಿಗೆ ಬೆಲೆ ಕೊಡುವ ಮಾನಸಿಕತೆನ? ನಾನು ಈ ಮಾತು ಹೇಳಿದ್ರೆ ನನ್ನನ್ನು ಕಮ್ಮಿನಲ್ಲೋ ಅಂತ ಚಿತ್ರಿಸ್ತಾರೆ. ಇವರೆಲ್ಲ ಸೆಕ್ಯುಲರ್ಗಳ ಹೇಳಿ, ಸ್ಟೇಟಸ್ ಹಾಕಿದವನು ಯಾರೇ ಇರಲಿ, ಅವನು ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಅಥವಾ ಯಾರು ಗಲಭೆಗೆ ಪ್ರಚೋದಿಸಬೇಕು ಅಂತಲೇ ಹಾಕಿರ್ಬೋದು. ಅದಕ್ಕೋಸ್ಕರ ಗಲಭೆ ಮಾಡುವಂತ ಯಾರಿಗೆ ಹೇಳಿದೆ? ಯಾರಿಗೆ ಯಾರು ಹೇಳುತ್ತೆ? ಪೊಲೀಸ್ ಸ್ಟೇಷನ್ಗೆ ದೂರು ಕೊಡಲಿ, ಕಾನೂನು ಕ್ರಮಕ್ಕೆ ಆಗ್ರಹಿಸಲಿ. ಕಾನೂನು ಕೈಗೆತ್ಕೊಳ್ಳುವಂತ ಅಧಿಕಾರನ ಯಾರು ಕೊಟ್ಟಿದ್ದಾರೆ? ಅಂದ್ರೆ ಅವರು ಮಾತ್ರ ಉಪ್ಪು ಹುಳಿ ತಿಂದವರು, ಉಳಿದವರು ಯಾರು ಉಪ್ಪು ಹುಳಿ ತಿಂದಿಲ್ಲ. ಹಾಗಾದ್ರೆ ಈ ಗಲಾಟೆ ಹೇಗೆ ಆರಂಭ ಆಯಿತು, ಯಾವ ರೀತಿಯಾಗಿ ಆ ಒಂದು ಸಮೂಹ ಬಂತು, ಏನೇನು ಮಾಡಿದ್ರು ಅನ್ನೋದನ್ನ ಪ್ರತ್ಯಕ್ಷದರ್ಶಿಗಳು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ರಾತ್ರಿ 11 ಗಂಟೆ ಸುಮಾರಿಗೆ ಒಂದು ಗುಂಪು ನುಗ್ಗುತ್ತೆ, ಮನೆಗಳ ಮೇಲೆ ಕಲ್ಲು ತೂರಾಟವನ್ನ ಮಾಡ್ತಾ ಇದ್ರು. ನ್ಯೂಸ್ 18ಗೆ ಪ್ರತ್ಯಕ್ಷದರ್ಶಿಗಳು ಆ ಒಂದು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಮನೆಗಳ ಮುಂದೆ ನಿಲ್ಲಿಸಿದಂತಹ ಕಾರುಗಳನ್ನ ಜಖಂಗೊಳಿಸುತ್ತಾರೆ, ಕಲ್ಲು ತೂರಾಟ ಮಾಡ್ತಾರೆ, ಮನೆಗಳ ಮೇಲೆ ಕಲ್ಲು ತೂರಾಟ ಮಾಡ್ತಾರೆ, ಮನೆಗಳ ಕಿಟಕಿಗಳ ಗಾಜುಗಳು ಪುಡಿ ಪುಡಿಯಾಗಿವೆ. 300ರಿಂದ 400 ಮಂದಿ ಕಲ್ಲು ತೂರಾಟ ಮಾಡ್ತಿದ್ರು, ಆದ್ರೆ 1000ಕ್ಕಿಂತಲೇ ಹೆಚ್ಚಿನ ಜನ ಅಲ್ಲಿ ಇದ್ರು. ಅಂಗಡಿ ಮನೆ ಅಂತ ಯಾವ್ದು ನೋಡಿಲ್ಲ, ಎಲ್ಲದರ ಮೇಲೂ ಕಲ್ಲು ತೂರಾಟ ಮಾಡ್ತಾ ಇದ್ರು. ಪೊಲೀಸರು ಕಂಟ್ರೋಲ್ ಮಾಡೋದಿಕ್ಕೆ ಆಗ್ಲಿಲ್ಲ. ನ್ಯೂಸ್ 18ಗೆ ಪ್ರತ್ಯಕ್ಷದರ್ಶಿಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಾಕಷ್ಟು ಜನ ಬಂದಿದ್ರು, 300ರಿಂದ 400 ಜನ ಕಲ್ಲು ತೂರಾಟ ಮಾಡ್ತಿದ್ರು ಅನ್ನೋದನ್ನ ಹೇಳ್ಕೊಂಡಿದ್ದಾರೆ. ಪ್ರಚೋದನೆಯಿಲ್ಲದೆ ಕಲ್ಲು ತೂರಕ್ಕೆ ಶುರು ಮಾಡಿದ್ರು. ಆ ಕಡೆ ಪೊಲೀಸ್ ಚೇಸ್ ಮಾಡ್ತಾ ಬಂದಾಗ ಅವರು ಈ ವೆಹಿಕಲ್ ಮೇಲಾಗಲಿ, ಆಮೇಲೆ ನಮ್ಮ ಅಂಗಡಿಗಳ ಮೇಲಾಗಲಿ ಕಲ್ಲು ತೂರ್ತಾ ಬಂದರು. ಈ ರೀತಿ ಭಯ ವಾತಾವರಣ ಇತ್ತು ಅಂದರೆ, ಮೊನ್ನೆ ರೀಸೆಂಟ್ ನಾನು ಕಾಶ್ಮೀರ್ ಫೈಲ್ಸ್ ನೋಡಿದ್ದೆ, ಅದು ಇಲ್ಲಿ ಮರುಕಳಿಸ್ತದೆ ಅನ್ನೋ ಒಂದು ಭಯ ಆಯಿತು. ಸೊ ಹೀಗಾಗಿ ಇಡೀ ರಾತ್ರಿ ನಿದ್ದೆ ಇಲ್ಲದೆ ಹೊರಗಡೆ ನಿಂತಿದ್ದೀವಿ. ಎಷ್ಟು ಜನ ಇದ್ದರು, ಏನಂತ ಇದ್ದರು? ಸುಮಾರು ಇಲ್ಲಿ ಜಮಾವಣೆ ನೋಡಿದರೆ 1000 ಮೇಲಿರ್ಬೋದು. ನನಗೆ ಇಲ್ಲಿ ಕಣ್ಣಿಗೆ ಕಂಡಿದ್ದು ಒಂದು 400 ಜನರು ಇದ್ದರು. ಮಧ್ಯ ಮಧ್ಯೆ ಅಲ್ಲಾವು ಅಕ್ಬರ್ ಅಂತ ಕೂಗ್ತಾ ಇದ್ರು, ಕಲ್ಲನ್ನು ಎಸಿತಾ ಇದ್ರು, ಆಮೇಲೆ ಪೊಲೀಸರಿಗೆ ಕಂಟ್ರೋಲ್ ಆಗ್ತಾ ಇರಲಿಲ್ಲ. ಹೀಗಾಗಿ ಅದು ಈ ಸ್ಥಿತಿಗೆ ಬಂದು ಹೋಯ್ತೇನೋ ಅನ್ಸುತ್ತೆ. ನೀವ್ಯಾರು ಹೊರಗೆ ಬರಕ್ ಪ್ರಯತ್ನ ಮಾಡಲಿಲ್ಲ ಅಂದ್ರೆ? ಇಲ್ಲ, ನಾವು ಪ್ರಯತ್ನ ಅಂಕೋ ಮಾಡಲಿಲ್ಲ. ಮೇಲೆ ಮನೆ ಮೇಲೆ ನಿಂತು ನಾ ಎಲ್ಲ ನೋಡ್ತಾ ಇದ್ದೆ.